ಸಂತೋಷ್ ಡ್ಯಾಮಗೋ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲ ಮಾಷಿ ತಾಯಿಯ ಆವರಣದಲ್ಲಿ ಬಂದು ಕೂಡಿರುವಂತ ಕೂಡಿರುವಂತಹ ಈ ಬ್ರಹ್ಮ ವೇದಿಕೆಯ ಮುಂಭಾಗದಲ್ಲಿ ಬಂದು ಕೂಡಿರುವಂತಹ ಸಮಸ್ತ ಗುರು ಹಿರಿಯರಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನು ಹೇಳಿ ವಿಷಯ ಹೆಂಗಪ್ಪ ಸಮಯ ಸ್ವಲ್ಪ ಉಳ್ದದ ಹೌದು ಕೆಲಸರೇ ಹೆಚ್ಚದ ಹಾ ಕೆಲಸ ಬಕ್ಕ ಸಮಯ ತುಸು ಉಳ್ದದ ಸಂತ ಕಬೀರ್ ಒಂದು ಮಾತು ಹೇಳದ ಏನ್ ಹೇಳದ್ರಿಪ್ಪ ಸಂತ ಕಬೀರ ಸಂಘ ಕರೋ ಅಶರಾಪಕಿ ಹೌದ್ ಹೌದು ಸಂಘ ಕರೋ ಅಶರಾಪಕಿ ಹೌದ್ ಪ್ಯಾರ್ ಬಡತೆ ಬಡತೆ ಹಿ ಬಡ ಜೆಗ ಹೌದು ಸಂಘ ನಾಕರೋ ಚಿಲ್ಲರ್ಕಿ ಫಲ್ ಛೋಡ್ಕರ್ ಫತ್ತರ್ ಖಾವೆ ಅಂತ ಹೇಳದ ಹೆಂಗಂದ್ರೆ ಏನ್ರಿಪ್ಪ ಮಾತಾ ಈ ವಚನ ಬಹಳ ಮಂದಿಗೆ ಸುದ್ದಿ ಅನ್ಲಕ್ ಬರುದಿಲ್ಲ ಸಂಘ ಕರೋ ಶಾಪಕಿ ಅಂದ್ಬಿಡ್ತಾವಂದೊಂದು ಶಾಪಕಿ ಶಾಪ್ಕಿ ಶಾಪ್ಕಿ ಅಲ್ಲದು ಸಂಘ ಕರೋ ಅಶರಾಪ್ಕಿ ಹೌದು ಹೌದು ಅಂದ್ರ ತೋಟಲಿನಲ್ಲಿ ಏನ್ ಹೇಳ್ದಂಗ್ ಹಾ ನೀ ಸಂಘ ಮಾಡ್ತಿದ್ದಿ ಅಂದ್ರ ಎಂತವ್ರ ಸಂಘ ಮಾಡಬೇಕ್ರಿಪ್ಪ ಮಾಡತ್ತೇಳಿ ಕಬೀರ್ ಏನ್ ಹೇಳ್ತಾನೆ ಅಂದ್ರೆ ಫಲ್ ಛೋಡ್ಕರ್ ಪತ್ತರ್ ಖಾವೇ ಅಂದ್ರ ಹ ನೀ ಒಳ್ಳೆಯವ್ರ ಸಂಘ ಬಿಟ್ಟು ಕೆಟ್ಟವ್ರ ಸಂಘ ಮಾಡಿದೆ ಅಂದ್ರ ಹೌದ್ ರುಚಿಯಾಗಿರುವಂತ ಹಣ್ಣು ತಿನ್ನೋದನ್ನ ಬಿಟ್ಟು ಬಿಟ್ಟು ಗಟ್ಟಿಯಾಗಿರುವಂತ ಕಲ್ಲು ತಿಂದಂಗ ಆಗ್ತದೆ ನಿನ್ನ ಆರೋಗ್ಯಕ್ಕೆ ಮತ್ತು ನಿನ್ನ ಶರೀರಕ್ಕೆ ಅದು ಹೌದು ಪೀಡಾ ಆಗ್ತ ಕಬೀರ್ ದಾಸ ಹೇಳ್ತಾರ ಹೌದ್ ಹೌದಿಪ್ಪ ಇರ್ಲಿ ನಮ್ಮ ದೊಡ್ಡ ಅಣ್ಣ ಹಾ ಏನು ಮಾತಾಡಿದ್ರಿಪಾ ರಾಯಪ್ಪಣ್ಣವರು ನಮ್ಮ ರಾಯಪ್ಪಣ್ಣ ಒಂದು ವಚನ ಅಂದ್ರೆ ನೀವು ಎಲ್ಲಾರು ಕೇಳಿರಿ ಏನಂದ್ರಿಪ್ಪ ವಚನ ನೋಡ್ರಿ ನಾ ಸಣ್ಣವ ಹ ಅವ್ರ ಮ್ಯಾಲ ಇಪ್ಪತ್ತೈದು ವರ್ಷ ಮೇಲ್ಪಟ್ಟ ಹೌದ್ ಹೌದ್ ನಾ ಆಗಲ್ ಹೇಳಿನಿ ನಾ ಕುಸ್ತಿ ಆಡಿದಾಗ ಈ ನಾಕು ಮೂಲಿ ತಿರುಗಿದ್ರವ್ರು ಆ ಎಂಟು ಜಿಲ್ಲಾ ಎಂಬತ್ ನಾಲ್ಕು ತಾಲ್ಲೂಕ್ ಅವಾಗೆ ತಿರುಗಿದ್ರ ಅವರು ಇಂತ ಹಿರಿಯ ಅಣ್ಣವ್ರು ಒಂದ್ ಮಾತು ಹೇಳಿದ್ರು ಏನ್ ಹೇಳಿದ್ರಿಪ್ಪ ಅಣ್ಣವ್ರ ಮಾತ ಅವ್ರ ವಚನ ತಾವೆಲ್ಲ ಶಾಸ್ತ್ರ ಮತ್ತು ವಚನ ಸಾಹಿತ್ಯ ಬಲ್ಲವರಿದ್ದೀರಿ ಹೌದು ಎದ್ದಿದೇಳ ಹೇಳ ನಮ್ ಏನಂದ್ರು ಏನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಅಕ್ಕ ಮಹಾದೇವಿ ಮಾದೇವಿ ಅಂದಾಳಿ ಮಾತಾ ಅಂದ್ಬಿಟ್ರು ಹೌದಾ ರಾಯಪ್ಪಣ್ಣ ಅಂತಲ್ಲದು ಯಾ ಈಚಣ್ಣ ನಮ್ ಕಾಕ ತಪ್ಪದದು ಯಾರು ಮಲ್ಲಪ್ಪಣ್ಣ ಅವ್ರದು ಮಲ್ಲಪ್ಕಂತಪ್ಪ ಈ ಮಗನೇ ಕಲ್ಸ ನಾವು ರಾಯಪ್ಪಣ್ಣ ರಾಯಪ್ಪ ರಾಯಪ್ಪಣ್ಣವರ ವಚನ ಅಕ್ಕಮಹಾದೇವಿ ಇದಲ್ಲದು ಹೌದಾ ಅಕ್ಕಮಹಾದೇವಿ ವಚನ ಬೇರೆ ಬಸವಣ್ಣನ ವಚನ ಬ್ಯಾರೆ ಹ್ಯಾಂಗ್ರೀಪ ಅಕ್ಕಮಹಾದೇವಿ ವಚನ ಹೆಂಗ ಗೊತ್ತದನು ಹ್ಯಾಂಗ ತಂದೆ ಸತ್ತರೆ ಹೌದ್ ಶಿರ ಹೋದಂತೆ ಶಿರ ಹೋದಂತೆ ತಮ್ಮ ಸತ್ತರೆ ಹೌದ್ ಎಡಭುಜ ಹೋದಂತೆ ಹೌದು ಅಣ್ಣ ಸತ್ತರೆ ಬಲಭುಜ ಹೋದಂತೆ ಹಾ ತಾಯಿ ತೀರಿದರೆ ಕರುಳು ಕಿತ್ತಿ ಬಿದ್ದಂತೆ ಕರುಳು ಕಿತ್ತಿ ಬಂದಂತೆ ಅಂದ್ರ ತಾಯಿಗಿ ಇಲ್ಲಿ ಹೋಲಿಕೆ ಮಾಡ್ತಾರ ಅಂದ್ರ ತಾಯಿ ಕಳ್ಳ ಮಧುರ ಇರ್ತದಂತ ಹೇಳಿ ತಾಯಿಗೆ ಏನ್ ಎಲ್ಲಿ ಹೋಲಿಕೆ ಮಾಡ್ಯಾರಿ ಹ ಕಳ್ಳಿ ಬಹಳ ಮಂದಿ ಗೊತ್ತಿಲ್ರಿ ಸುಮ್ ಅನೂದ್ ಅನುದನ ಅಂದ್ಬಿಡ್ತಾರ ತಾಯಿ ಎಲ್ಲಿ ಹೋಲಿಕೆ ಮಾಡ್ತಾರ ಹೃದಯ ಸ್ಥಾನ ಹೌದೌದು ಅಂದ್ರೆ ತಾಯಿ ಕಳ್ಳ ಮದುರು ಇರ್ತ ತಿಳ್ಕೊಂಡವ್ರ ಏನಂತಾರ ತಾಯಿ ತೀರಿದರೆ ಕಳ್ಳು ಕಿತ್ತಿ ಬಂದಂತೆ ಹೊಟ್ಟೆನ ಕಳ್ಳ ಕಿತ್ತಿ ಬಂದಂತೆ ಹೌದೌದು ಸತಿಯಳು ತೀರಿದೊಡೆ ಹೌದ್ ಎನಗೆ ಬೇಕಾದ ಸತಿಯಳು ತೀರಿದೊಡೆ ತೀರಿದ್ರೆ ಶ್ರೀ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಶಿಖರದ ಕಳಸೂರಿಳಿದಂತೆ ಚನ್ನ ಮಲ್ಲಿಕಾರ್ಜುನ ಹೌದಾ ಯೋ ಅಕ್ಕಮಹದೇವ್ ವಚನ್ರಿ ಅಣವ್ರ ಹ ನೀ ಎಲ್ಲ ಬಿಟ್ಟಿಗೆ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಕೂಡ ಸಂಗಮ ದೇವ ಈಗ ನಾ ಸಣ್ಣ ತಮ್ಮ ಇದ್ದೀನಿ ನಾವ್ ಅಣ್ಣ ಹೆಂಗರಿ ಮಾಡ್ಲಿ ಹೇಳಿ ದಕ್ಕಸ್ಕೊತೀನಿ ಹೌದು ಇಲ್ಲಿ ಹಾನ್ ನೋಡುವ ಹಳ್ಳದ ಚಿಕ್ಕಡಿ ಯಾವ ಯಾರೀ ಪಿಂಟು ಮಾಸ್ತರ್ ಆಳ್ಗಿಯವರು ಅವ ಇದ್ರೆ ಹ್ಯಾಂಗ ಆಗ್ತಿತ್ತು ಈಗ ಹಪ್ಪ ನೀವು ಬಿಟ್ರಿ ಅವ ಮತ್ ನನ್ನ ನಾಳೆ ಮನಿಗ್ ಬಾಳ್ಬೇರ್ಕೇನ ಹೌದೌದು ಅವನು ಹಂಗೆ ಅಂದಿದ ಮೊನ್ನೆ ಬಬಲೇಶ್ವರದಾಗ ಹೌದಿಪ್ಪ ಗುಹೇಶ್ವರ ಅಯ್ಯ ಅಂದ ನಂದ ಪ್ರಕಾಶನ ಮುಂದ ಅಯ್ಯ ಪಿಯಾ ಮಾತಾಡ್ಬೇಡ ಅಂದ ಹೌದಾ ವಚನದೊಳಗೆ ಈಶ್ಯಾಡಿದ ಮಗ ಇದ್ದಿನ್ನ ಹೌದ್ ಅಯ್ಯ ಅಂದ್ರ ಅವು ಅಲ್ಲಂ ಪ್ರಭು ವಚನ ಅಂತೇಳಿ ಮೊನ್ನೆ ಬಬಲೇಶ್ವರದಾಗ ವಚನ ಕಾಲಾಗಿ ಆಗ್ಯದ ಹೌದೌದು ಅದಕ್ಕ ಯಾರ ವಚನ ಅನ್ನಬೇಕು ಮೊದಲು ಕಲಿಬೇಕು ಹೌದು ಬಸವಣ್ಣ ಒಂದು ಶುದ್ಧ ವಚನ ಹೇಳ್ತಾನೆ ಏನ್ ಹೇಳ್ತಾನ್ರಿ ಬಸವಣ್ಣ ಎಂತ ವಚನ ಹೇಳ್ತಾನಂದ್ರ ಹೌದು ಕಳಬೇಡ ಹೌದು ಕೊಲಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಹೌದು ತನ್ನ ಬನ್ನಿಸಬೇಡ ಹ ಇದರು ಹಳಿಯಲು ಬೇಡ ಹೌದು ಇದೇ ಅಂತರಂಗದ ಶುದ್ಧಿ ಇದೇ ಬಹಿರಂಗದ ಶುದ್ಧಿ ಹೌದು ಹೌದು ಟೋಟಲಿ ಏನಾಯ್ತ್ರಿ ಹೆಂಗಂದ್ರ ಏನೈತ್ರಿಪ ಕಳಬೇಡ ಹೌದು ಒಂದೊಂದು ಮಾತಿನ ವಿಚಾರ ನಾವು ನೀವು ಕೋಡಿ ಒಂದೊಂದು ಮಾತಿನ ವಿಚಾರ ಮಾಡೋನು ಹ ಕಳಬೇಡ ಅಂದ್ರೆ ಏನ್ ಹೇಳ್ತಾನ ಬಸವಣ್ಣ ನೀ ಕಳತನ ಮಾಡಬೇಡ ಹಾ ಕಳತನ ಮಾಡಬೇಡ ನಾವೆಲ್ಲಾ ಇರ್ತೀವಲ್ಲ ನಮ್ಗೆ ಹೇಳ್ಯಾರ್ರಿ ಆ ಮಾತು ಕಳ್ತನ ಮಾಡಬೇಡ ಯಾಕಪ್ಪ ಕಳತಾನ ಮಾಡಬೇಡತ್ತೀನಿ ಅಂದ್ರ ಹ ನಾಲ್ರಿ ಬಸವಣ್ಣ ಹೇಳ ಪ್ರಕಾಶ್ ಅಂದಿರಿ ನೀವು ಹೌದು ಹ ಬಸವಣ್ಣ ಹೇಳ್ತಾನೆ ಕಳಬೇಡ ಕಳತನ ಮಾಡಬೇಡ ಯಾಕೆ ಕಳ್ತನ ಮಾಡಬೇಡ ಮುಂದ್ ಒಂದು ದಿನ ದುಃಖ ಕೊಡ್ತದ ನಿನಗ ಒಂದ್ ದಿನ ದುಃಖ ಕೊಡ್ತದ ದುಃಖ ಕೊಡ್ತ ಅದು ಹ್ಯಾಂಗ ಕೊಡ್ತದಂದ್ರ ಹ್ಯಾಂಗ್ರಿಪ ಹೆ ಊರಾಗ ಒಬ್ಬ ಕಳ್ಳ ಬಂದ ಹಾ ಹ್ಯಾಂಗ ಸಾವುಕಾರ ಮನಿ ಕಳತಾನ ಮಾಡ್ಕೊಂಡು ಬಂಗಾರ ಕದ್ದಿದ್ದ ಹೋಗಬೇಕನ್ನೋದ್ರೊಳಗ ಎಮ್ಮಿ ದವಣಿ ಇತ್ತು ಎಮ್ಮಿ ದವಣಿಯ ಎಡವಿ ಬಿದ್ದ ಹೌದಾ ಕಳ್ಳ ಬಿದ್ದ ಬಿದ್ದ ಇವ ಬಿಳುದು ನೋಡಿ ಆ ಮನೆಯ ಎಮ್ಮಿ ನಗಬೇಕ್ರಿ ಹಾ ಎಮ್ಮಿ ನಗಲಕತ್ರಿ ಇವ್ನಿಗೆ ನೋಡಿ ಏನತ್ರೀ ಎಮ್ಮಿ ಏನ್ರಿ ಅತ್ತವೇನು ರಾಯಪಟ್ಟಣನ್ ಕಿತ್ತ ಹೋಗ್ಸ ನೋಡ್ರಿ ಹೌದ ನಗಲಕ್ಕ ನನ್ ಏನ್ ಹತ್ರೀ ಎತ್ತ ನಗಲಕ್ಕ ಎಮ್ಮಿ ಹೌದು ಇವ ಕಳ್ಳ ನೋಡ್ದ ತೆಳಗ್ ಬಿದ್ದಿದ್ದ ಯಾಕೆ ನಗತಿದಿ ಅಂತ ಕೇಳ್ದವ ಎಮ್ಮಿಗಿ ಹೌದಾ ಬಿದ್ದವನ ನೀ ಯಾಕೆ ನಗತಿದಿ ಅಂದ್ ಕೂಡ್ಲಿ ಎಮ್ಮಿ ಹೇಳ್ತು ಏನ್ ಹೇಳತಿ ಎಮ್ಮಿ ಎಲೋ ಹುಚ್ಚ ಮನುಷ್ಯನೇ ಹೌದ ಎಲ್ಲೋ ಹುಚ್ಚ ಮನುಷ್ಯನೇ ಹೌದು ಅಷ್ಟಕ ಇಷ್ಟು ಏನು ಅಷ್ಟಕ ಇಷ್ಟು ಅಷ್ಟಕ ಇಷ್ಟು ಹೌದು ಇಷ್ಟಕ್ಕೆ ಎಷ್ಟೊತ್ತು ಹೌದಾ ಅರ್ಥ ಐತಿ ಏನ್ರಿ ಅಷ್ಟಕ ಇಷ್ಟು ಹ ಇಷ್ಟಕ್ಕೆ ಎಷ್ಟೊತ್ತು ಕೇಳುತ್ತದ ಎಮ್ಮಿ ಹೌದು ಯಾಕೆ ಕೇಳ್ತು ಎಮ್ಮಿ ಅಂದ್ರ ಯಾಕ್ರಿಪ ಅಲ್ಲು ಮರಯ ಬಂಗಾರ ಗಂಟು ಕದ್ದಿದೆಯಲ್ಲ ಹೌದು ನಿನಗೇನು ಅನಸ್ಲಿಲ್ಲ ಏನು ನನಗೆಲ್ಲಾ ಮಾಹಿತಿ ಆಗ್ಯದ ಹಿಂದಿನ ಜಲಮದೊಳಗ ಇದೇ ಸಾಹುಕಾರನ ಮನೆಯಾಗ ಒಂದು ಚರಿಗಿ ಮಜ್ಗಿ ಕಳತನ ಮಾಡಿತ್ತೀ ಅದು ಎಮ್ಮೆ ಹಾ ತಿಳಿತೇನ್ರಿ ನಾ ಹೇಳುದು ಹೌದು ಒಂದು ಚರ್ಗಿ ಮಜಗಿ ಕಳತನ ಮಾಡಿದ್ರ ಸಲುವಾಗಿ ಆ ಋಣ ತೀರಿಸಲಿಕ್ಕೆ ಎಮ್ಮೆ ಆಗಿ ಬಂದು ಗಟ್ಟಲೆ ಹಾಲು ಹಿಂಡ್ಲಕ್ಕ ತಿನ್ನ ಹೌದಾ ನೋಡ್ರಿ ಮಾತಿನೊಳಗೆ ಎಂತ ತಾಕತ್ತದ ಬಸವಣ್ಣ ಸರಳ ಹೇಳ ನಾವು ತಿಳ್ಕೊಳ್ಳೋದು ಹೆಂಗದ ಹೌದಾ ಅಂದು ಒಂದು ಚರಿಗೆ ಮಜ್ಗಿ ಕದ್ದಿದ್ರ ಸಲುವಾಗಿ ಎಮ್ಮೆ ಜಲಮ್ ಬತ್ತು ಅವನ ಮನೆಯಾಗ ಜೀವನ ಪರ್ಯಂತರ ಹಾಲು ಹೆಂಡಬೇಕಾಯ್ತು ಲಿಟ್ರ್ ಗಟ್ಲೆ ಕೊಡದ ಗಟ್ಲೆ ಹೌದಾ ಹೌದಾ ಎಷ್ಟು ಬಂಗಾರ ಕಳು ಮಾಡಿದೋ ಮುಂದಿನ ಜಲಮದೊಳಗೆ ನೀ ಏನು ಆಗಂಗಿಲ್ಲ ಮನಿ ನಾಯಿಯಾಗಿ ಹುಟ್ಟತಿ ಅಂತ ಹೇಳ್ತದ ಎಮಿ ಹೌದ ಮನಿ ನಾಯಿಯಾಗಿ ಹೇಳ್ತಾರಲ್ರಿ ಪೂರ್ವ ಜನ್ಮದ ಜನ್ಮದೊಳಗೆ ಮಾಡಿದ ಕರ್ಮ ಈ ಜನ್ಮದೊಳಗೆ ಉಂಡುಡಬೇಕು ಇಂದ ಮಾಡಿದ ಪುಣ್ಯವನ್ನು ಮುಂದೂಡಬೇಕು ಆತ್ಮ ಅಂತ ನಿಜಗೊಳಿಸುವ ಹೇಳ್ತಾರಲ್ಲ ಹೌದೌದು ಇದು ಕಳಬೇಡ ಹೌದಾ ರಯಪಣ್ಣ ವಚನಕ್ಕೆ ತಪ್ಪರೆ ನೋಡ್ರಿ ಹೆಂಗದ ಹೌದು ಸಣ್ಣ ತಮ್ಮ ಎಟ ಸುದ್ರಾಶನ್ ಅಂತೇಳಿ ಖುಷಿ ಪಡ್ತಿರೋ ಈ ಮಾತಿ ಏನಂತೀರ ನೋಡ್ರಿ ಹಾ ಇನ್ನು ಮುಂದಿಂದ ಏನದ್ರಿ ಏನ್ರಿಪ್ಪ ಕೊಲಬೇಡ ಕೊಲ್ಲಬೇಡ ಹೌದಾ ಅಂದ್ರ ಯಾರಿಗು ಕೊಲೆ ಮಾಡುವಂತ ಕೆಲಸ ಮಾಡಬೇಡ ಮಾಡಬೇಡ ಹೌದಿಪ್ಪ ಹೌದು ಅನುಮಾನ ಇಲ್ದೇ ದಿನ್ನೂರ್ನೂರ್ ಕುರಿ ಸಾವಿರ ಕೋಳಿ ಕೊಲೆ ಮಾಡ್ತೀವಲ್ಲ ಹೌದಾ ಮಾಡ್ತಿವಿಲ್ರಿ ಹಾ ನೀವು ಮಾಡ್ತೀರಿ ನಾನು ನಾನು ತಿಂತೀನಿ ಹಾ ನೀನು ಹೊಡೆದೆ ಬಂದಿ ನಮ್ಮದಾಗ ಹೌದು ಆದ್ರೆ ಹೇಳೋದ ಶಾಸ್ತ್ರ ತಿನ್ನೋದು ಬದ್ನೀಕಾಯ್ ಅಂದ್ರ ಇಲ್ಲಿ ನಾವು ತಿಳ್ಕೋಬೇಕಾಗ್ಯದ ಅಂದ್ರ ಅನುಭವ ಮಾಡ್ಕೋಬೇಕಾಗ್ಯದ ಯಾಕಪ್ಪ ಅಂದ್ರ ಪಾಪ ಮಾಡಿದೆ ಅಂದ್ರ ನಮ್ಮ ಮನುಷ್ಯನ ಜನ್ಮಕ್ ಏನ್ ಸಿಗ್ತದ ಅದನ್ನು ನೋಡ್ಬೇಕು ಹೌದೌದು ಯಾಕ್ರಿ ಬಸವಣ್ಣ ಹಿಂಗ ಅಂದ ಅಂತಂದ್ರ ಹ ನಾವ್ ಎಲ್ಲ ಏನ್ ಭೂಮಿ ಮೇಲೆ ಹುಟ್ಟಿದೆವು ನೋಡ್ರಿ ಹೌದು ಇವತ್ತ ಇಸ್ಲಾಂ ಇರ್ಲಿ ಪೂಜಾರಿಗಳು ಇರ್ಲಿ ಹೌದು ಅಂಬಿಗಾರ ಸಮಾಜದವ್ರ ಇರ್ಲಿ ಯಾವದೇ ಸಮಾಜ ಇರ್ಲಿ ಹೌದು ನಮ್ಮ ನಾಯಕರ ಸಮಾಜದವ್ರಿರ್ಲಿ ಹ ನಾವು ಯಾರು ಮೌಸಾರಿಗಳಲ್ಲತ್ರಿ ಹಾ ನಾವು ಯಾರೂ ಮೌಸಾರಿಗಳಲ್ಲ ಅಲ್ಲ ನಾವು ತಿಳುವಳಿಕೆ ತಪ್ಪಾಗಿದೆ ನಮ್ಮ ನಾವು ಯಾರು ಅತಿ ಕೇಳಿದ್ರು ನಾವು ಎಲ್ಲರೂ ಕೂಡ ಸಸ್ಯಹಾರಿಗಳು ಹೌದಾ ಏನ್ರಿ ಯೂಟ್ಯೂಬ್ ಚಾನಲ್ ಮಾಲಕರ ನಾವು ಎಲ್ಲರೂ ಸಸ್ಯಹಾರಿಗಳು ಹೌದಾ ಯಾಕ್ರಿ ಹೆಂಗ್ ಸಸ್ಯಹಾರಿಗಳು ನಾವು ಮುಲ್ಲಗಳಿದ್ವಿ ನೀವು ನಾಯಕರಿದ್ದೀರಿ ನೀವ್ ಹೆಂಗ್ ಸಸ್ಯಹಾರಿ ನಾವು ಹೆಂಗ್ ನಾವು ಮಂಸಹಾರಿಗಳ್ರಿ ಅತ್ ಅನ್ಬಹುದು ಹ ಆದ್ರೆ ಇಲ್ಲಿ ಬಸವಣ್ಣನ ಮಾತಿನೊಳಗೆ ವಿಚಾರ ಅದು ಹ್ಯಾಂಗಾ ನಾವು ತಿನ್ನಾಲೆ ಕರೆ ವಿಚಾರ ಮಾಡೋನು ದೇವರ ಎಲ್ಲಾ ನಮಗ ಅಂಗಾಂಗ ಕೊಟ್ಟ ನೋಡ್ರಿ ಉಗುರ್ ಹೌದು ಉಗುರು ಕೊಟ್ಟಿ ಹ ಇವೇನ್ ಲೇವಲ್ ಅದಾವ ಏನೋ ಹಿಂಗ್ ಚೂಪದವ್ರಿ ಲೇವಲ್ ಅದಾವ್ ಹೌದ್ ಲೇವಲ್ ಅದಾವಲ್ರಿ ಹ ಯಾಕದ ಇವು ಯಾಕ್ರೀಪ ಮನುಷ್ಯನೀ ಸಸ್ಯ ಹರಿ ಇದ್ದಿ ಹೌದ್ ಒಂದ್ ಆಕಳ ಉಗುರ್ ನೋಡ್ರಿ ಖುರ ನೋಡ್ರಿ ಆಕಳ ಖುರ ಹ ಅದನ್ನು ನಮ್ಮಂಗ ಲೇವಲ್ ಅದ ಹೌದ್ ಆಕಳ ಸಸ್ಯಹಾರಿನ ಮೋಸಾರಿ ರೀ ಅದು ಹೌದು ಏನ್ರಿ ಅದು ಹೌದ್ ಸಸ್ಯಹಾರಿ ಆಕಳು ಇಲ್ಲ ಆಕಳ ಖುರ ಹೆಂಗ್ ಲೇವಲ್ ಅದಾವಲ್ಲ ಬೆಳಿತಾವ ಆದ್ರ ಲೇವಲ್ ಹೌದ್ ಹೌದಿಲ್ರಿ ಹಂಗ ಹ್ಯಾಂಗ ಆಕಳ ಸಸ್ಯಹಾರಿನೂ ಹಂಗ ನೀನು ಕೂಡ ಸಸ್ಯಹಾರಿ ಹೌದ್ ಇನ್ನು ಮೌಸಾಹಾರಿ ಯಾರ್ರಿ ಯಾರಿಪ್ಪ ಒಂದ ನಾಯಿ ಅನ್ರಿ ಹಾಂ ಒಂದು ಬೆಕ್ಕು ಅನ್ನಿರಿ ಹಾಂ ಒಂದು ಹೊಲಿ ಅನ್ರಿ ಶಿವ ಅನ್ರಿ ಹಾಂ ಅವಕರು ಉಗುರು ನೋಡಿರಿ ಹೆಂಗೆ ಅವ್ಕು ಉಗುರು ಸೂಪ್ ಅದಾವೆ ಹಿಂಗ ಹಿಂಗೆ ಹೆಂಗೆ ಅದಾವ ಸೂಪ್ ಅದಾವು ಖೂರ್ ಇದಾವ ಹೌದು ಅವಕ್ಕೇನಂತಾರೆ ಮೌಸಾರಿ ಹೌದು ಇನ್ನು ನಾವು ನೀರು ಕುಡಿತೇವೆ ಹೌದು ಹೌದಲ್ರಿ ಹಾಂ ಈಗ ಮ್ಯಾಗ ಎತ್ತಿ ಕುಡಿತೇವೆ ಎರಡು ಬಾಯಿ ಹಚ್ಚಿ ಕುಡಿತೇವೆ ಹಿಂಗೆ ಕೈ ಹಚ್ಚಿ ನೀರು ಕುಡಿತೇವೆ ಕುಡಿತೇವೆ ಹೌದಾ ಹೌದು ಆಕಳ ಹೆಂಗ್ ಕುಡಿತದ್ರಿ ನೀರ ಆಕಳ ಹೆಂಗ್ ಕುಡಿತದಪ್ಪ ಆಕಳು ಕೂಡ ಬಾಯಿ ಹಚ್ಚಿ ನೀರ್ ಕುಡಿತದ ಹೌದ ಹೌದ್ರೀ ಆಕಳು ಕೂಡ ಬಾಯಿ ಹಚ್ಚಿ ನೀರು ಕುಡಿತದ ಅಂದ್ರ ಆಕಳ ಸಸ್ಯಹಾರಿ ಓ ಮೋಸಾರಿ ಆಕಳು ಕೂಡ ಸಸ್ಯಹಾರಿ ಹೌದಾ ನೀ ಏನು ಬಾಯಿ ಹಚ್ಚಿ ನೀರ್ ಕುಡಿತಲ್ಲಾ ಕೈ ಹಚ್ಚಿ ನೀರು ಕುಡಿತಲ್ಲ ನೀನು ಕೂಡ ಸಸ್ಯಹಾರಿ ಹೌದೌದ್ ಏನ ನಾಯಿ ಹ್ಯಾಂಗ್ ನೀರ್ ಕುಡಿತವ್ರಿ ನಾಯಿ ಬೇರೆ ಕುಡಿತವ್ರ ನಾಯಿ ಹ್ಯಾಂಗ ನೀರ್ ಕುಡಿತಾವ್ರಿ ಹಾ ನಾಲಿಗಿ ಹಚ್ಚಿ ಹೌದಾ ಹುಲಿ ಹೆಂಗ್ ನೀರ್ ಕುಡಿತದ್ರಿ ಅದ್ರ ಹ್ಯಾಂಗ ನೀರ್ ಕುಡಿತದ್ರಿ ನಾಮ ದೇವಣ್ಣ ನಾಲ್ಗಿ ಹಚ್ಚಿ ಹೌದ ಬಸವಣ್ಣನ ವಚನ ನೋಡ್ರಿ ಸರಳ ಹ ಸರಳ ಹ ಆದ್ರ ತಿಳುವಳಿಕೆ ಹೆಂಗ ನೋಡ್ರಿ ಬಂಧುಗಳೇ ಅದಕ್ಕೆ ಬಸವಣ್ಣ ಹೇಳ್ತಾನ ಕಳಬೇಡ ಕೊಲಬೇಡ ಹೌದು ಹುಷಿಯ ನುಡಿಯಲು ಬೇಡ ತನ್ನ ಬನ್ನಿಸಬೇಡ ಇದರು ಹಳಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೇ ಅಂತರಂಗದ ಶುದ್ಧಿ ಇದೇ ಬಹಿರಂಗದ ಶುದ್ಧಿ ಹೌದ್ ಹೌದು ಇದೇ ನಮ್ಮ ಕೂಡಲ ಸಂಗಮನಾಥನ ಒಲಿಸುವ ಪರಿ ಅಂತ ಹೇಳಿದ್ರು ಹೌದ್ ಹೌದ್ ಹೌದಿಪ್ಪ ಇದರೊಳಗ ನಿಮಗ ಮುಂದ ನಾ ಏನ್ ಇಟ್ಟೀನಿ ಅಂದ್ರ ಏನ್ರಿಪಾ ಇದು ನಿಮಗೆ ಪ್ರಶ್ನೆ ಹಾ ನಾ ಕಳಬೇಡ ಕೊಲಬೇಡ ಅನ್ನುವಂತಹ ಅರ್ಥ ಇಷ್ಟು ಗಂಭೀರವಾಗಿ ಜನರಿಗೆ ತಿಳಿಯಂಗೆ ಹ್ಯಾಂಗ್ ಬಿಡಿಸಿನಲ್ಲ ಹೌದು ಇನ್ನು ಮುಂದೆ ಏನು ಬರ್ತದೆ ರಾಯಪ್ಪಣ್ಣ ನುಡಿಯಲು ಬೇಡ ಹೌದಾ ತನ್ನ ಬನ್ನಿಸಬೇಡ ಹೌದು ನಾ ಹ್ಯಾಂಗ್ ಬಿಡಿನಲ್ಲ ಈ ಪ್ರಕಾರ ನಮ್ಮ ರಾಯಪ್ಪಣ್ಣ ಅವ್ರು ಬಿಡಿಸ್ತಾರ ಹೌದ್ ಹೌದು ಯಾಕಂದ್ರೆ ಇದ್ರಾಗಿ ಜಗಳಿಲ್ಲ ಇಬ್ಬರು ಅಣತಮ್ಮರಿತೇವಂದ್ರೆ ಇದು ಶಾಸ್ತ್ರಕ್ಕೆ ಸಂಬಂಧವಾಗಿರುವಂತ ಮಾತದವು ಹೌದು ಹೌದು ಇನ್ನ ಶಾಂತಿ ಮತ್ತು ಕ್ರಾಂತಿ ಹಾ ಇಲ್ಲಿ ಒಂದು ವಾದ ಹೌದು ನಾ ಏನ್ ದ್ರೌಪದಿ ದೇವಿ ಏನು ಕೀಚಕ ಹೌದು ಅವಾಗ ಸಮಾಧಾನ ಶಾಂತಿ ಅಂದ್ರೆ ಕೆಲಸ ಕೊಡ್ತಿತ್ತಿಲ್ಲ ಪತಿವ್ರತ ಧರ್ಮ ಹೌದು ಹಾಳಾಗ್ತಿತ್ತು ಹೌದು ಅಂದ ಕೂಡ್ಲಿ ಅವರು ಕಬೀರ್ ದಾಸನ ಮಾತು ಮಾತಾಡಿರಿ ರಾಯಪ್ಪಣ್ಣ ಹೌದಾ ಒಂದು ತಾಸು ಮಾತಾಡಿರಿ ಖರೆ ಶಾಂತಿ ತತ್ವ ಒಂದೂ ಹೌದ ಹೌದಾ ಟೈಮ್ ಪಾಸ್ ಆಗ್ಯಾವ ಖರೆ ಹಾ ಆದ್ರ ಶಾಂತಿ ಮತ್ತು ಕ್ರಾಂತಿದು ಜಗಳದಿಲ್ಲಿ ಹೌದ ಶಾಂತಿ ಮತ್ತು ಕ್ರಾಂತಿ ಕ್ರಾಂತಿದು ಜಗಳದ ಎಲ್ಲಿ ಕ್ರಾಂತಿ ಸೋತದ ಎಲ್ಲಿ ಶಾಂತಿ ಬೆಳದ ಹೌದ ಇವಕ್ ಎರಡು ಅವ್ರ ಹಾ ಶಾಂತಿ ಬೆಳೆಸ್ರಿ ಕ್ರಾಂತಿ ಬೆಳೆಸ್ರಿ ಇಷ್ಟೇ ಅಂದಿಲ್ಲ ಅವರು ಹೌದು ಶಾಂತಿ ಏನು ಕ್ರಾಂತಿ ಶ್ರೇಷ್ಠ ಶಾಂತಿಯಲ್ಲಿ ಶ್ರೇಷ್ಠ ಮಾಡಿರಿ ಕ್ರಾಂತಿಯಲ್ಲಿ ಕೀಳು ಮಾಡಿರಿ ಹ ಮತ್ತೆ ಇದು ಹೆಂಗೆ ವಾದ ಆಗ್ತದ ಹೌದು ಇದು ವಿಷಯ ಹೆಂಗ್ ಬೆಳೀತದ ಇದು ವಿಷಯ ಬೆಳೆಯಂಗಿಲ್ಲ ಹೆಂಗ್ರಿಪ್ಪ ವಿಷಯ ಅದಕ್ಕೆ ಅದಕ್ಕ ಆಧಾರ ಬೇಕು ಹೌದಾ ಅದಕ್ಕ ಪಾಯ ಬೇಕು ಪಾಯ ಬೇಕಪ್ಪ ಒಂದು ಹಾಲು ಮತ್ತೊಂದು ಉದಾಹರಣೆ ಕೊಡೋನು ಏನ್ರಿಪಾ ಕ್ರಾಂತಿ ಒಳಗ ಕ್ರಾಂತಿ ಒಳಗ ಹೌದು ಏಳು ಕಳ್ಳರು ಹೌದು ಕಳ್ಳ ಕವಟಿಗೆ ನಾವೆಲ್ಲ ಬಿಟ್ಟಿದೇವ್ರು ಅವ್ರು ಯಾರನ್ನ ನೀವು ತಿಳ್ಕೊಬೇಕು ಯಾಕಂದ್ರೆ ಜಾತಿ ಜಗಳಾಗಲಕತ್ತವ ಹೌದು ಹೌದು ಮೊದಲ ಹೆಸರು ಎಲ್ಲ ಬಡಗಿ ತೋಲಗತ್ತ್ರಿ ಹೌದು ಹಿಂಗಾಗಿ ಅವ್ರು ಬಿಟ್ಟಿದ್ ಅವ್ರು ಮಾಡದಾರ ಅವರು ಈಗ ಇದ್ದವ್ರು ಮಾಡಿಲ್ಲ ಖರೆ ಆದ್ರೆ ಹಚ್ಕೋತಾರ ಯಾಕಂದ್ರ ಕೆಲವೊಬ್ಬರಿಗೆ ಅಭಿಮಾನ ಇರ್ತದೆ ಇರ್ಲಿ ಹೌದು ಏಳ್ನೂರ ಕಳರು ಸೋಮರಾಯ ಗೌಡಗ ಯಾರಿಗಿ ತುಕಾಪ್ರಾಯ ತುಕಾಪ್ರಾಯ ಗೌಡಗ ಮುತ್ತಿಗೆ ಹಾಕಿ ಹೌದು ಬಾಣ ತನ್ನ ಬಾಣ ತಾನೇ ಹೊಡ್ಕೊಂಡ ಹೌದ ಇವರು ಖಿಲ್ಲಾರ್ ಹೊಡ್ಕೊಂಡು ಹಾದ್ರು ಹೌದ ಸಂಗನ ಅಂಬೃತ ಬಾಯಿ ಬಂದಳು ಎರಡೂ ಮಕ್ಕಳು ಜಾತಿ ಜೊತೆ ಮಕ್ಕಳು ಬಂದರು ಬಂದರು ತೊಡಿ ಮ್ಯಾಲೆ ಜಕ್ರಾಯನ ಕುಂದರ್ಸಿ ಕೇಳ್ತಾನ ತುಕ್ಕಪ್ರಾಯ ಪ್ರಾಯ ಏನತ್ತು ಕೇಳ್ದ್ರಿಪ್ಪಾ ಜಕ್ರಾಯ ಈಗ ಎಲ್ಲೋ ಜಕರಾಯ ಅಡೇ ನನಗೆ ಪ್ರಾಣ ಹೋದ್ ನನಗೆ ಭಾಳ ಹಿಂಸೆ ಕೊಟ್ಟಾರ ಕಳ್ರು ಹೌದು ಈ ಏಳುನೂರು ಕಳ್ಳ್ರು ರುಂಡ ಅಂತ ಹೇಳಿ ವಚನ ಕೊಡುವತ್ ಹೇಳ್ದ ಹೌದ ಹೌದಿಪ್ಪ ವಚನ ಕೊಡುವತ್ ಹೇಳ್ದ ಹಾ ಅವಾಗ ಜಕ್ರಾಯ ಗಡ 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 ನಡಗ್ಲಕ್ಕತ್ತ ಹೌದಿಪ್ಪ ನಮಗ ಒಂದು ತಿಳಿತದ ಒಂದು ತಿಳಿಯಂಗಿಲ್ಲ ನಾವು ಸಣ್ಣವ್ರು ಇಷ್ಟು ದೊಡ್ಡ ಕೆಲಸ ನಮ್ಗೆ ಹೆಂಗ ಆಗ್ತದಿ ನಡಗಲಕ್ಕ ಹೌದಾ ವರ್ಷದ ಮಾಳಿಂಗರಾಯ್ದ ಹೌದ ಮಾಳಿಂಗರಾಯ ಕರ್ದ ಈ ಏಳು ಮಾಳಿಂಗರಾಯೂರ ಕಳ್ಳರ ರುಂಡ್ ಮಗನಾಥ್ ಕೇಳ್ದ ಹಾ ಪಟ್ಟ್ಯಾಗ ಬಾಣಿತ್ತು ಹೌದ್ ರಕ್ತ ಸೋರ್ತಿತ್ತು ಎಷ್ಟೋ ತಾಪಿತ್ತು ಹೌದೌದು ಯಾರಿಗೆ ತುಕಾಪ್ರಯ ಗೌಡಗ ಎತ್ರಿಪ ಅವಾಗ ಮಾಳಿಂಗರಯ್ಯ ಯಾರು ಮಾಳಿಂಗರಯ ತಂದಿ ಕೈ ಮೇಲೆ ಕೈ ಹಾಕಿ ಹೇಳ್ತಾನ ಏನತ್ತ ಎಪ್ಪ ತಂದೆ ಹಾ ನಿನ್ನ ದಯಾ ಗುರುವಿನ ದಯಾ ನಿನ್ನ ದಯಾ ಇತ್ತು ಗುರು ಬೀರ ದೇವರ ಕೃಪಾ ನನಗಿತ್ತು ಅಂದ್ರ ಹೌದಾ ಆ ದುಷ್ಟ ಏಳು ನೂರ ಕಳ್ಳರ್ ಚಂಡಾಡಿ ಗಟ್ಟಿ ಕಟ್ಟಿ ವರ್ಷಕ್ಕೊಮ್ಮೆ ಮೂಕ ಹೇಳಿಕೆ ಹೇಳ್ತೀನಿ ಅಂತೇಳಿ ಏನ್ ಕ್ರಾಂತಿ ಮಾಡುದು ಹೌದು ಏನು ಶಾಂತಿ ಕಾಪಾಡದ ಕ್ರಾಂತಿ ಮಾಡಿದ್ರಲ್ಲಿ ಮಾಳಿಂಗರಾಯ ಅಂದ್ರೆ ಯಾರು ಯಾರಿಪ್ಪ ಈ ಜಗತ್ತಿನೊಳಗೆ ಯಾರು ಮಾಡ್ಲಾರ ಕೀರ್ತಿ ಮಾಡಿರುವಂತ ಶರಣ ಏಕೈಕ ಅಂದ್ರ ಮಾಳಿಂಗರಾಯ ಹೌದ್ ಹೌದಾ ಯಾಕ್ರಿ ಏನೋ ಬಂದೈತ ನೋಡ್ರಿ ಶರಣ ಮಾಳಿಂಗರಾಯ ಹೌದು ಅವರು ರುಂಡ್ ಚಂಡಾಡಿ ಅಲ್ಲಿ ರುದ್ರಗಟ್ಟಿ ಕಟ್ಟುದು ಏನು ಶಾಂತಿನೇ ಅಂತೇಳಿ ನಾ ಶಾಂತಿ ಇಂತ ಶರಣಿದ್ದೇನೆ ಅಂತೇಳಿ ಇಟ್ಟೆಲ್ಲಾ ಕೆಲಸ ಮಾಡಿ ಹೋಗಿ ಗುರುವಿನ ಕೂಡದ ಹೌದ ಇದು ಹ ಕ್ರಾಂತಿದಿಂದ ಆಗಿರುವಂತ ಕೆಲಸ ಹೌದಾ ಏನೋ ಒಂದು ಮಾತು ಹೇಳಿದ್ರಿ ಏನ್ರಿಪ ನಮ್ ದೇಶಕ್ಕಾಗಿ ಎಷ್ಟೋ ಮಂದಿ ಕ್ರಾಂತಿ ಮಾಡಿದ್ರು ಹ ಆದ್ರೂ ದೇಶ ಸ್ವಾತಂತ್ರ್ಯ ಸಿಗಲಿಲ್ಲ ನೋಡ್ರಿ ಹ ಶಾಂತಿನೇ ಸಿಕ್ತ ಅಲ್ಲ ರಾಯಪ್ಪನ ನಾರೇ ಹೆಬ್ಬಟ್ಟಿನ ಕಂಪನಿ ಹೌದು ನೀವ್ರೆ ಸಾಲಿ ಕಲ್ತವ್ರು ನಾ ಸಾಲಿ ಕಲ್ತಿಲ್ ತಾವೆಲ್ಲ ತಿಳ್ಕೊಂಡಿರ್ಬೇಕು ಬರೀ ಭವಿಷ್ಯ ಪ್ರಕಾಶನ್ ಪಿ ಎಚ್ ಡಿ ಮುಗ್ದದೆನಂತೇಳಿ ಹಾಂ ಹಾಂ ಬರೀ ಶಾಲಿಂದು ಪೆನ್ಸಿಲ್ ತಿಂದು ಬಂದಿರಿ ನೀವು ಪೆನ್ಸಿಲ್ಲು ತಿಲ್ಲಕ್ಕೆ ಸಿಕ್ಕಿಲ್ಲ ನಾನು ಕಳ್ಸಿಲಿ ಸಾಲಿಗೆ ಹೌದು ಬಡತನ ಪರಿಸ್ಥಿತಿ ಒಳಗ ನನಗೆ ಒಂದು ದಿವ್ಸ ಸಾಲಿಗೆ ಹಾಕಿಲ್ಲ ಹೌದು ನೀವರೆ ಡಿಗ್ರಿ ಮುಗಿಸಿ ನೌಕರಿ ಮಾಡಾಟ ಸಾಲಿ ಕಲ್ತವ್ರು ಹೌದಾ ಯಾಕೆ ಹಿಂಗೆ ಮಾತಾಡ್ತೀರಿ ಹೌದು ದೇಶದ ಸಲುವಾಗಿ ಯಾರ್ಯಾರು ಕ್ರಾಂತಿ ಮಾಡಿಲ್ಲ ಅಂದಿರಿ ನೀವು ಹಾ ಭಗತ್ ಸಿಂಗ್ ಏನ್ ಮಾಡ್ದ ಇಂಗ್ಲೆಂಡ್ ದೇಶಕ್ಕೆ ಹೋಗಿ ಕ್ರಾಂತಿ ಮಾಡ್ದ ಹೌದು ಮಾಡ್ದೇನಿಲ್ಲ ಹ ಬರೇ ನಾವು ಇಲ್ಲೇ ಮಾಡಿದೇವು ಕೆಲವೊಬ್ರು ಆದ್ರೆ ಇಂಗ್ಲೆಂಡ್ ಕ ಹೋಗಿ ಭಗತ್ ಸಿಂಗ್ ಅಂತ ಒಂದು ಮಾತು ಹೇಳ್ತೀನಿ ನಿಮಗೆ ಹೇಳ್ರಲ್ಲ ಸಣ್ಣ ಕೂಸಿದ್ದ ಭಗತ್ ಸಿಂಗ್ ಏಳ ಎಂಟು ವರ್ಷ ಇದ್ದವ ಹಳಿ ಒಳಗ ಆಡ್ತಿದ್ದ ಕೆಸರು ಮಾಡಿ ಅಲ್ಲಿ ಏನ್ ಮಾಡ್ತಿದ್ರಂದ್ರ ಇವನ್ ಖಡ್ಡಿಗಳಿದ್ದಲ್ರಿ ಹೌದು ಈ ಐಸ್ ಕ್ರೀಮ್ ಅಂತಾರಲ್ಲ ಹ ಯುವಕರು ಕಡ್ಡಿ ತಗೊಂಡು ಹೊಳೆಯಾಗ ನಡಸ್ಲಿಕ್ಕಿದ್ದ ಬ್ರಿಟಿಷರ್ ದಂಡ್ ಹೊಂಟಿತ್ತು ಅಲ್ಲಿದೆ ಹೌದಾ ದಂಡ ಹೊಂಟಿತ್ತು ಹಾ ಬ್ರಿಟಿಷರ್ ಒಬ್ಬ ಒಬ್ಬವ ಕೇಳ್ದಡ್ಡಿ ಊರ್ಲಕ್ ಹತ್ತಿದ ಯಾಕತ್ ಕೇಳ್ದ ಇವರೇ ಬ್ರಿಟಿಷರ್ ಗೊತ್ತಿರ್ಲಿಲ್ಲ ಭಗತ್ ಸಿಂಗ ಹಾ ಎಂತ ಕಿಚ್ಚಿತ್ತು ಒಳಗ ಹೌದು ಎಂತ ರಕ್ತಿತ್ತು ಅವನ ಮೈ ಒಳಗ ಹೇಳ್ದ ಏನತ್ತ ಇವು ಕಡ್ಡಿ ನಡಿಸಿ ಮುಂದೆ ಇವು ಗಿಡ ಆಗ್ತಾವ ಇವ್ ಕುರ್ದಿಂದ ಬಂದೂಕ್ ತಯಾರು ಮಾಡ್ತೀನಿ ತಿಳ್ದವ ಹೌದಾ ಇವು ಐಸ್ ಕ್ರೀಮ್ ಕಡ್ಡಿ ಅತ್ ಗೊತ್ತಾಗ್ಲಿಲ್ರಿ ಅವನಿಗೆ ಏನ್ ಆಕಾರ ಇರ್ತಾವಲ್ಲ ಐಸ್ ಕ್ರೀಮ್ ಇದ್ದಾಗ ಇದನ್ನ ಬೆಳಸಿ ಮುಂದೆ ಬಂದೂಕ್ ಮಾಡಿ ಏ ಬಂದೂಕ್ ಮಾಡಿ ಏನ್ ಮಾಡ್ತೀವೋ ನಮ್ಮ ದೇಶಕ್ಕೆ ಬಂದಿರುವಂತ ಕೆಂಪು ಕೋತಿಗಳಿಗೆ ಎಂಜಲನ್ನ ತಿಂದು ಬಂದು ನಮಗ ನಮ್ಮ ದೇಶ ಆಳ್ತಿರುವಂತ ಈ ದುಷ್ಟರಿಗೆ ಸದ್ಯ ಬಡದು ಕೊಲ್ತೀನಿ ದೇಶ ಸ್ವಾತಂತ್ರ್ಯ ತರ್ತೀನಿ ಅಂತ ಹೇಳಿದ ಭಗತ್ ಸಿಂಗ ಸುಮ್ಮ ಕುತ್ತ ರಾಯಪ್ಪಣ್ಣ ಪ್ರಕಾಶ ಹಾಡ್ತಿದ್ದೀವನೀಗ ಇದು ಬಿಡ್ರಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅಂದ್ರು ಹೌದಾ ತಾಯಿ ಕೆಂಸಮ್ಮ ತಂದಿ ಕೆಂಚ ತಾಯಿ ಭರಮಿಲ್ಲ ನಾವು ಸಾಲಿ ಕಲ್ದಿತ್ತವ್ರಿ ಸಂಗೊಳ್ಳಿ ರಾಯಣ್ಣ ನಮ್ಮ ಕನ್ನಡ ನಾಡಿನೊಳಗ ಹುಟ್ಟಿ ಬಂದ ಹುಟ್ಟಿ ಬಂದ ಎಷ್ಟೋ ಸಲ ವಿದ್ಧ ಐತು ಯುದ್ಧದೊಳಗೆ ಜಯ ಆಯ್ತು ಸೋಲಾಯ್ತು ಕೊನೆಗೆ ಮೋಸದಿಂದ ಸೋದರ ಹಿಡಿದು ಕೊಟ್ಟ ಹೌದಾ ರಾಯಣ ರಾಯಣ ಹಿಡಿದ್ ಕೊಟ್ಟ ಗಲ್ಲಿಗೆ ಒಯ್ದು ಸೂಲಿಗೆ ಹಾಕೋರು ಗಲ್ಲಿಗೆ ಏರ್ಸೋರ್ ಅಂದಾಗ ತಾಯಿ ಕೆಂಚ ಬಂದು ಹೊಡ್ಕೊಂಡ್ಲಕಳು ಹೌದು ಅವಾಗ ಸೂರ ರಾಯಣ ಕೇಳತ್ತ ಏನತ್ತ ಯಾವ ತಾಯಿ ಹ ಇಂತ ಸೂರ್ ಮಗನ ಹಡಿದಿ ನಿನ್ನ ಕಣ್ಣಾಗ ನೀರು ಹಾಕಿವ ಹಾ ನಿನ್ನ ಮಗ ಏನು ಏನು ಒಬ್ಬರು ಮನಿ ಕಳತನ ಮಾಡಿ ಗಲ್ಲಿಗೆ ಇರ್ಲಿಕ್ಕತ್ತ ಏನು ಏನೋ ಇಲ್ಲ ನಿನ್ನ ಮಗ ಏನು ಯಾರದ ಮನಿ ಹಾಳು ಮಾಡಿ ಗಲ್ಲಿಗೆ ದೇಶಕ್ಕಾಗಿ ಪ್ರಾಣ ಕೊಡ್ಲಕತ್ತಿನ ತಾಯಿ ಅಳಬೇಡ ಹೆಮ್ಮೆ ಹೌದು ಹೌದು ಎಲ್ಲೋ ರಾಯ ಬ್ರಿಟಿಷರು ನಮ್ಮ ದೇಶದೊಳಗೆ ಬಂದು ವಾಸ ಮಾಡ್ಯಾರ ಹೌದಾ ಇಂಥವ್ರಿಗೆ ಹೊಡೆದು ಓಡಿಸ್ಲಕ್ಕ ಹೌದ ನನ್ನ ಹೊಟ್ಟೆ ಒಳಗೆ ಇನ್ನೊಬ್ಬ ರಾಯ ಹುಟ್ಟಲ್ಲ ತಳ್ಳಕತ್ತಿನೋ ನಿನ್ನ ಸಲುವಾಗಿ ಸಲುವಾಗಿಲ್ಲ ಹೇಳದಳ ತಾಯಿ ಕೆಂಚವ್ವ ಹೌದ ಹೌದಿಪ್ಪ ಇದು ಹ ಕ್ರಾಂತಿದಿಂದ ಆಗಿರುವಂತ ಕೆಲಸ್ರೀ ರಾಯಪ್ಪನವರ ಹಾ ಇನ್ನು ಎಷ್ಟೋ ಜನ ಅದಾರ ಮಂಗಲ್ ಪಾಂಡೆ ಅವ್ರ ಅದಾರ ಅಂದ್ರೆ ಹೆಸರು ಚಂದ್ರ ಬೋಸ್ ಅದಾರ ನೀವೊಂದ್ ಮಾತು ಹೇಳಿದ್ರೆ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಹೋರಾಟ ಮಾಡಿಲ್ಲ ಏನು ಹ ಅವರು ಹೋರಾಟ ಮಾಡ್ಯಾರ ಹೌದು ಮಹಾತ್ಮ ಗಾಂಧಿನೂ ಹೋರಾಟ ಮಾಡ್ಯಾರ ಹೌದು ಇವ್ರೆಲ್ಲಾರು ಕ್ರಾಂತಿ ಮಾಡ್ಯಾರ ತಿಳ್ಕೊಂಡು ನಮ್ಮ ದೇಶ ಸುರಕ್ಷಿತವಾಗಿ ಅದ ಹೌದ್ ಏನ್ ಬಿಡ್ರಿ ಹ ಇನ್ ನಮ್ ದೇಶದ ಸುತ್ತ ಯಾರು ಇರತೀರಿ ಯಾರ ಏನ್ ರಾಯಪ್ಪಣ್ಣ ಮಲ್ಲಪ್ಪಕ ಹೋಗಿ ನಿಂತಾರತಿ ಏನು ಇಲ್ಲ ಯಾರು ನಿತ್ತಾರ ಸೈನಿಕರು ಹೌದ ಒಬ್ಬ ಸೈನಿಕ ಒಂದ್ ನಿಮಿಷ ಆಗೋಲ್ಲ ಬಾಂಬ್ ಹಾಕ್ತಾರ ನಮ್ ದೇಶಕ್ಕ ಎಲ್ಲಾ ದೇಶದ ಕಣ್ಣವ್ ನಮ್ ದೇಶದ ಮೇಲೆ ಹೌದು ಬರೇ ಶಾಂತಿ ಅಂತೇಳಿ ಅಲ್ಲ ಹೋಗ್ ಮಂತ್ ಓಂ ನಮಶ್ವ ಅನ್ಕೋತ ಶಾಂತಿ ಅನ್ಕೋತ ಕುಂದ್ರೆ ಹೋಗಬೇಕಾಗ್ ಇದು ನೀವ್ ಇಬ್ರು ಹೋಗಿ ಗಡಿ ಶಾಂತಿದಿಂದ ಯಾವ ಕೆಲಸ ಆಗಂಗಿಲ್ಲ ಅದು ಬರೇ ಮಂತ್ರದ ಹೌದು ಬರೇ ಮಂತ್ರದ ಶಾಂತಿ ಅಂದ್ರೆ ಏನು ಹೌದು ಶಾಸ್ತ್ರ ಬಲ್ಲವ್ರಿಗೆ ಗೊತ್ತ ಶಾಂತಿ ಅಂದ್ರ ತನ್ನ ತಾನೇ ತಿಳ್ಕೊಲಕ್ ಶಾಂತಿ ಮಂತ್ರ ಎಲ್ಲದಕ್ಕೂ ಶಾಂತಿ ಉಪಯೋಗ ಆಗಂಗಿಲ್ಲ ಹೌದ್ ಹೌದು ಅದಕ್ಕ ಜಗತ್ತಿನೊಳಗ ಕ್ರಾಂತಿನೇ ಶ್ರೇಷ್ಠ ಐತಿ ಅನ್ನುವಂತ ಮಾತು ಹೇಳಿ ಹೇಳಿ ನಾವ್ ಬಹಳ ಮಾತಾಡಿದ್ರು ಕೂಡ ನೀವೆಲ್ಲ ಬ್ಯಾಸರಿಲ್ದೇ ಕೇಳಕೀರಿ ಅಂದ್ರ ಹೌದು ಯಥಾ ಪ್ರಕಾರ ಇನ್ನು ಒಂದು ನಾಲ್ಕು ನುಡಿ ಚಾಲ ಹಾಡಿ ಹಾಡು ನಮ್ಮ ಶ್ರೇಷ್ಠ ಹಿರಿ ಕಲಾವಂತರಿಗೆ ಪಾಳ್ಯಾಳೆ ಕೊಟ್ಬಿಡು ಹೌದೌದು ಪದ ಹಾಡೋಣ